ಮಾಲ್ಗುಡಿ ನ್ಯೂಸ್ ಮಾಸಿಕೆಯ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಜಗದ್ಗುರು ಶ್ರೀ ಶಿವಾನಂದಪುರಿ ಸ್ವಾಮೀಜಿ, ಶ್ರೀ ಕಾಗಿನೆಲೆ ಕನಕ ಗುರುಪೀಠ ಮೈಸೂರು, ಇವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಎನ್ ಧ್ರುವರಾಜ್, ಮಾಜಿ ನಗರಪಾಲಿಕೆಯ ಸದಸ್ಯರು ಹಾಗೂ ನಿರ್ದೇಶಕರು, ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಶ್ರೀ ಎಸ್ ಟಿ ರವಿಕುಮಾರ್ ಅಧ್ಯಕ್ಷರು, ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ಶ್ರೀ ಕೆ ಅಪ್ಪಾಜಿ, ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶ್ರೀ ನಾರಾಯಣ ಗೌಡ ಅಧ್ಯಕ್ಷರು, ಹೋಟೆಲ್ ಮಾಲೀಕರ ಸಂಘ ಶ್ರೀ ಸಿ ಬಸವರಾಜು, ಹಿರಿಯ ವಕೀಲರು ಎಸ್ ರಾಜೇಶ್, ಕಾಂಗ್ರೆಸ್ ವಕ್ತಾರರು ಶ್ರೀ ಎಂ ಮಹಾದೇವಸ್ವಾಮಿ ಅಧ್ಯಕ್ಷರು, ಮೈಸೂರು ವಕೀಲರ ಸಂಘ ಶ್ರೀ ಬನ್ನೂರು ಕೆ ರಾಜು, ಸಾಹಿತಿಗಳು, ಹಿರಿಯ ಪತ್ರಕರ್ತರು, ಶ್ರೀ ಸೋಮಯ್ಯ ಮಲೆಯೂರು, ಸಂಪಾದಕರು, ಕನ್ನಡಿಗರ ಭುವನ ಸಂಗಾತಿ ಪತ್ರಿಕೆ, ಶ್ರೀ ಕಾಳೇಶ್ ಹೆಚ್, ಮಾಲ್ಗುಡಿ ನ್ಯೂಸ್ ಪತ್ರಿಕಾ ಸಂಪಾದಕರು ಉಪಸ್ಥಿತರಿದ್ದರು. ಆಯ್ಕೆ ಮಾಡಿ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ಪತ್ರಿಕೆ ಅಂದರೆ ಏನಪ್ಪ, ಒಂದ್ಸರಿ ನೋಡಿ ಇಟ್ಟುಬಿಟ್ರೆ ಮುಗ್ದೋಯ್ತು. ಆ ನೋಡಿ ಇಡೋದಿದೆಯಲ್ಲ, ಆ ಇಡೋಕ್ಕಿಂತ ಮುಂಚಿತವಾಗಿ ಅದಕ್ಕೆ ಎಷ್ಟು ಬೆಲೆನೋ ಆ ಮರುಕ್ಷಣದಲ್ಲಿ ಅಷ್ಟೇ ಬೆಲೆ ಅದು ಕಳ್ಕೊಂಡ್ಬಿಡುತ್ತೆ. ಕಾರಣ, ಈ ವಿಷಯ ನಾವು ನೋಡಿದ್ದೀವಿ, ಈ ವಿಷಯ ನಾವು ಕೇಳಿದ್ದೀವಿ, ಇದು ಆಗಲೇ ಆಕಾಶವಾಣಿ ಅಥವಾ ಟಿ ವಿ ಚಾನಲ್ನಲ್ಲಿ ನೋಡಿದ್ದೀವಿ ಅಂತ ಗೊತ್ತಾದರೆ ಆ ವಿಷಯವನ್ನು ಬಿಡೋರೆ ಹೆಚ್ಚು. ಹಾಗಾಗಿ ಗೊತ್ತಿಲ್ಲದೇ ವಿಷಯಗಳನ್ನು ಅವತ್ತಿಂದ ಅವತ್ತು ಗೊತ್ತು ಮಾಡೋಕ್ಕೋಸ್ಕರ ಅವರು ಸಾಕಷ್ಟು ಹೋರಾಟವನ್ನು ಮಾಡ್ತಾರೆ. ಹಾಗಾದರೂ ಮಾಡಿ ನ್ಯೂಸನ್ನು ಮೊದಲನೇದಾಗಿ ಕಲೆಕ್ಟ್ ಮಾಡ್ಕೊಳ್ಳೋಣ, ಜನಗಳಿಗೆ ಸಿಹಿ ಸುದ್ದಿ ತೋರಿಸೋಣ, ಅವ್ರು ಖುಷಿ ಪಡಿಸೋಣ ಅನ್ನೋದೇ ಆ ಪತ್ರಿಕಾ ವರದಿಗಾರರ ಆಶಯ. ಅದು ಉತ್ಕಟ ಇಚ್ಛೆಯಾಗಿರ್ತದೆ. ಬೇಗನೆ ಗೊತ್ತಿಲ್ಲದಿರೋ ವಿಷಯವನ್ನು ಜನತೆಗೆ ಹಂಚೋಣ, ಸಿಹಿ ತಿಂಡಿ ಕೊಟ್ಟ ಹಾಗೇ ಅಷ್ಟೇ ಸಂತೃಪ್ತಿ ಆಗ್ತದೆ ಆ ವಿಷಯ ಕೇಳಿದ ತಕ್ಷಣ. ಹಾಗಾಗಿ ಪತ್ರಿಕೆಗಳು ವಿಚಾರಗಳಿರಬೇಕು. ವಿಚಾರಗಳಿದ್ದಾಗ ಅದಕ್ಕೆ ಒಂದು ಶಕ್ತಿ ತುಂಬುವಂತ ಕೆಲಸ ಆಗುತ್ತೆ. ಇವತ್ತೇನು ಮಾಧ್ಯಮ ಇದೆ ನಿಮ್ಗೆಲ್ಲರೂ ತಿಳಿದಿರಾಗೆ, ಅದು ಒಂದು ನಾಲ್ಕನೇ ಪಿಲ್ಲರ್ ಇದ್ದಾಗ. ಇತಿಹಾಸ ತಿರುಚಿ ನೋಡಿದಾಗ ನಾವು ಯಾವುದೇ ಒಂದು ರಾಜ್ಯ ರಾಷ್ಟ್ರದ ವಿಚಾರಗಳು ತಿಳ್ಕೋಬೇಕು ಅಂದ್ರೆ, ಸ್ವಾಮೀಜಿಯವರು ಹೇಳಿದಾಗ ನೀರು ಸಹ ಕುಡಿಯುತ್ತಿಲ್ಲ, ಕಣ್ಬಿಟ್ಟ ತಕ್ಷಣ ಪೇಪರ್ ಬೇಕು. ಯಾರು ದಿನನಿತ್ಯ ಪೇಪರ್ ಅನ್ನ ಓದ್ತಾರೆ, ಬರೀತಾರೆ, ಅವ್ರಿಗೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ. ಯಾಕೆ ಬರವಣಿಗೆ ಇದೆಯಲ್ಲ, ಆ ಬರವಣಿಗೆ ಮತ್ತೆ ಓದುವಂಥದ್ದು ಎಲ್ಲರೂ ಅಭ್ಯಾಸ ಮಾಡ್ಕೋಬೇಕು. ಯಾವುದೇ ಪತ್ರಿಕೆಗಳು ಸಮಾಜವನ್ನ ತಿದ್ದುವಂತ ಕೆಲಸ ಮಾಡಬೇಕು. ನಿಜ ಸುದ್ದಿಗಳು, ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮ ಏನಾಗ್ಬಿಟ್ಟಿದೆ ಅಂದ್ರೆ 90% ಸರಿಗಿದೆ, 10% ಕಮರ್ಷಿಯಲ್ ಆಗಿದೆ, 10% ರಾಜ್ಯದಲ್ಲಿ
ಕಮರ್ಷಿಯಲ್ ಆಗಿದೆ, ಅಂತವರಿಂದ ಸ್ವಲ್ಪ ಡ್ಯಾಮೇಜ್ ಆಗ್ತಾ ಇದೆ ಮಾಧ್ಯಮಕ್ಕೆ. ಬಟ್ ಆದ್ರೂ ಯಾವುದೇ ಒಂದು ಸರ್ಕಾರ ಆಗಲಿ, ಯಾವುದೇ ಒಂದು ಸಮಾಜ ಆಗಲಿ, ಯಾವುದೇ ಒಂದು ಇನ್ನಿತರ ಘಟನೆಗಳನ್ನ ತಿದ್ದು ಅಂತ ಕೆಲಸ ತಿಳಿಸುವಂತ ಕೆಲಸ ಯಾವ್ದಾದ್ರು ಒಂದು ಇದೆ ಅಂದ್ರೆ ಅದು ಪ್ರಿಂಟ್ ಮೀಡಿಯಾ ಮಾಧ್ಯಮ ಇದೆ. ನಮ್ಗೆ ಈಗ ಎಲ್ಲಿ ಏನ್ ನಡೀತದೆ, ನಾವು ಕೂತಿದ ಜಾಗದಲ್ಲಿ ಇಡೀ ರಾಜ್ಯ ರಾಷ್ಟ್ರದಲ್ಲಿ ಏನ್ ನಡೀತದೆ ಅನ್ನೋದು ಮಾಧ್ಯಮದಲ್ಲಿ ಅಥವಾ ದೃಶ್ಯ ಮಾಧ್ಯಮದಲ್ಲಿ ನಾವು ನೋಡ್ತೀವಿ. ಆದ್ರಿಂದ ಯಾವುದೇ ಒಂದು ಪೇಪರ್ ನಡೆಸೋದು ಅಷ್ಟು ಸುಲಭವಾದ ಮಾತಲ್ಲ. ನಾವು ಈಸಿಯಾಗಿ ಹೇಳ್ಬೋದು ಇವತ್ತು ಒಂದ್ ವರ್ಷ ಅವರು ಪೂರೈಸಿದ್ದಾರೆ ಅಂದ್ರೆ ಅವ್ರ ಕಷ್ಟ ಸುಖಗಳು ಅವ್ರಿಗೆ ಗೊತ್ತು, ಏನ್ ಕಷ್ಟ ಇದೆ, ಏನ್ ಶ್ರಮ ಇದೆ. ಯಾಕೆಂದ್ರೆ ಯಾರನ್ನು ತೃಪ್ತಿ ಪಡಿಸಕ್ ಆಗಲ್ಲ ಮಾಧ್ಯಮದವರು. ಅವ್ರು ಬರೋದು ಇವ್ರು ಬೇಜಾರು, ಇವ್ರು ಬರೋದು ಇನ್ನೊಬ್ಬರು ಬೇಜಾರು. ಯಾರ ಪರ ಯಾರು ಬರೀಬೇಕು, ಈಗ JDS ನವರು ಬರ್ತಾರೆ, ಕಾಂಗ್ರೆಸ್ ನವರು ಬೇಜಾರು, ಕಾಂಗ್ರೆಸ್ ಬರೋದು BJP ಅವರು ವಿಚಾರಗಳು ಅವ್ರು ಏನ್ ಸರಿ ಇದೆ ಏನ್ ಸರಿ ಇಲ್ಲ ಅಂತ ಯಾರನ್ನು ವಿಚಾರಣೆ ಮಾಡಿ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ನೋಡಲ್ಲ. ನಮಗ್ ಬಂದಿದೆಯ ನ್ಯೂಸ್, ನಮಗ್ ಪರ ಬಂದಿದಾರ, ನಮಗ್ ನೆಗೆಟಿವ್ ಬಂದಿದಾರ ಅಂತವ್ರೆ ಹೆಚ್ಚು. ಆದ್ರಿಂದ ಇವತ್ತು ಏನು ಮಾಧ್ಯಮದವರು ಇವತ್ತು ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೆಲ್ಲರೂ ಶುಭ ಹಾರೈಸುತ್ತಾ ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಹೋಗ್ಲಿ. ಹೆಚ್ಚು ಹೆಚ್ಚು ಸ್ವಾಮೀಜಿ ಅವರು ಹೇಳಿದ್ರು ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ, ಬಟ್ ನಿಜವಾದ ಸಂಗತಿಗಳು ಏನಿದೆ ಅದನ್ನ ಯಾರೇ ಆಗ್ಲಿ ಯಾವುದೇ ವ್ಯಕ್ತಿ ಆಗ್ಲಿ ಎಷ್ಟೇ ಪ್ರಬಲ ಇರಲಿ ಇರೋಂತ ವಿಚಾರ ಬರೆದ್ರೆ ಎಲ್ರಿಗೂ ಒಳ್ಳೆಯದು ಅಂತ ನಾನು ಒಂದು ಕಿವಿ ಮಾತು ಹೇಳ್ತೀನಿ. ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಅಧ್ಯಕ್ಷರ ಭಾಷಣ ಸರಳ ವೇದಿಕೆ ಮೇಲೆ ಆಚರಣೆಯಲ್ಲಿದ್ದು ಈಗಾಗಲೇ ಬಸವರಾಜರವರೇ, ರಾಜೇಶ್ ಅವರೇ, ಸಾಹಿತಿ ಬನ್ನೂರು ರಾಜರವರೇ, ಪುಟ್ಟಸ್ವಾಮಿರವರೇ, ಸೋಮಯ್ಯ ಮಲೆಯವರವರೇ ಹಾಗೂ ಎಲ್ಲ ನನ್ನ ಆತ್ಮೀಯ ಬಂಧುಗಳು ಮಡಿಕೇರಿ ಗೋಪಾಲ್ ಸೇರಿದಂತೆ ಬಹುತೇಕ ಮಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆರೈಸಿದೆ. ನನ್ನ ಮುಂಭಾಗ ಕುಳಿತಿರ್ತಕ್ಕಂಥವರು ಕೂಡ ಮಾಲ್ಗುಡಿ ನ್ಯೂಸ್ನ ಸಾರಥ್ಯದಲ್ಲಿ ಏನು ಕಾಳೇಶ್ ಅವರು ಹೊರತರ್ತಾ ಇದ್ದಾರೆ ಅವರೆಲ್ಲರಿಗೂ ಶುಭ ಕೋರ್ಲಿಕ್ಕೆ ಅಂತಂದ್ರೆ ತಾವು ಬಂದಿರ್ತಕ್ಕಂಥವ್ರು. ಶಿವಾನಂದ ಸ್ವಾಮೀಜಿಗಳ ಮಾತಕ್ಕೆ ನಮಸ್ಕಾರ ಮಾಡುತ್ತಾ ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಏನಿದೆ ಅಂದರೆ ಪತ್ರಿಕೆ ರಂಗದಲ್ಲಿ ನಾನು ಸುಮಾರು 12 ವರ್ಷಗಳಿಂದ ಈ ಪತ್ರಿಕೆ ರಂಗದಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಸೊ ನನಗೆ ಈ ಪತ್ರಿಕೆ ರಂಗದಲ್ಲಿ ಏನಾದರೂ ಒಂದು ಸಾಧಿಸ್ಬೇಕು, ಏನಾದರೂ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡಬೇಕು ಸಾರ್ವಜನಿಕರಿಂದ ಅನ್ನೋದು ನನ್ನ ಆಸೆ ಕನಸು ತುಂಬ ಇದೆ. ಸೊ ಅದಕ್ಕೆ ನನಗೆ ಬಂದಂಥ ಹಾದಿ ತುಂಬ ಕಷ್ಟ ಇದೆ. ನಾವು ಹೇಳ್ಬೋದು ಯಾರೋ ಪತ್ರಕರ್ತರು ನಾನು ಪತ್ರಿಕಾ ರಂಗದಲ್ಲಿ ಬರ್ತೀನಿ ಅಂತ. ಸೊ ಅದು ಬಂದರೆ ಅದನ್ನು ಆಳ ಉದ್ದ ಅದರೊಳಗೆ ಇಳಿದೇ ಗೊತ್ತಾಗುತ್ತೆ ಅಲ್ಲಿ ತುಂಬ ಎಷ್ಟು ಕಷ್ಟ ಇದೆ. ಆಮೇಲೆ ಈ ರಾಜಕೀಯ ವಿಷಯದಲ್ಲಿ ಬಂದಾಗ ಸೊ ನಮ್ಮ ಪತ್ರಿಕಾ ರಂಗದಲ್ಲಿ ನಮ್ಮಲ್ಲೇ ನಮಗೆ ನಂಬಿಕೆ ಹೋಗುವಂಥ ವಿಷಯಗಳನ್ನು ತರುವಂಥ ಕೆಲವು ರಾಜಕಾರಣಿಗಳಿದ್ದಾರೆ. ಸೊ ಆಮೇಲೆ ಕೆಲವು ನಮ್ಮ ಪತ್ರಿಕಾ ರಂಗದಲ್ಲಿ ತುಂಬ ಸ್ನೇಹಿತರು ಗೆಳೆಯರು, ಸೊ ಅವ್ರ ಜೊತೆಗೆ ನಾವು ಬೆರೆತಿರ್ತೀವಿ. ಸೊ ಅದು ಬೆರೆತಿರುವ ವಿಷಯಗಳನ್ನೇ ನಾವು ಕೆಲವು ನಮ್ಮ ಪತ್ರಿಕೆ ಜೊತೆಗೆ ಆರ್ಥಿಕವಾಗಿ ಹಣವನ್ನು ಸಂಗ್ರಹ ಮಾಡಬೇಕಾಗುತ್ತೆ. ಸೊ ಆಮೇಲೆ ಇಲ್ಲಿ ನಮಗೆ ಯಾರೂ ಸಪೋರ್ಟ್ ಮಾಡಲ್ಲ. ನಮ್ಮ ರಂಗದಲ್ಲಿ ನಮ್ಮ ಜವಾಬ್ದಾರಿ ನಮ್ಮ ನಾವೇ ನಂಬಕ್ಕಂತ ಬೇರೆ ಯಾರು ನಾವು ನಂಬಕ್ಕಾಗಲ್ಲ. ಯಾಕಂದ್ರೆ ಇದರಲ್ಲಿ ಲಾಭ ತರುವಂತ ಏನು ಅಂತ ಒಂದು ಉದ್ಯಮ ಏನಲ್ಲ. ಸೊ ನಮ್ಮ ಒಂದು ಕೆಪಾಸಿಟಿ ನಮ್ಮ ಲೇವಲ್ ಇದ್ದಾಗ ಮಾತ್ರನೇ ನಾವು ಇದನ್ನ ಸಾಧಿಸಕ್ ಸಾಧ್ಯ. ಈ ಪತ್ರಿಕೆ ರಂಗ ಅನ್ನೋದು ನಾವು ಯಾರೋ ಒಬ್ರು ಹೇಳ್ತಾರೆ ನಾವು ಪತ್ರಿಕೆ ಮಾಡಿಬಿಡೋಣ ಇದರಲ್ಲಿ ತುಂಬ ಲಾಭ ಇದೆ ಅಂತ ಹೇಳ್ಬಿಟ್ಟು ಕೆಲವೆಲ್ಲ ಈ ಯೂಸ್ ಜರ್ನಲಿಸಂ ಮಾಡಿಬಿಟ್ಟು ಬರ್ತಾ ಇದ್ದಾರೆ.
ಸೊ ನಾನು ಹೇಳ್ತಿದ್ದೇನೆ, ಇಲ್ಲಿ ಮಾಧ್ಯಮ ಅಂತ ಬರಬೇಕು ಅಂತ ಉದ್ಯಮ ಅಂತ ಯಾರು ಬರಬಾರ್ದು. ಉದ್ಯಮ ಆಗಕ್ಕ ಇದರಲ್ಲಿ ಬಂದರೆ ಅಂದರೆ ಸೊ ನಾವು ನಮಗೆ ಹೆಸರು ಸೊ ನಮಗೆ ಗೌರವ ಯಾವುದೂ ತಂದು ಕೊಡಲ್ಲ. ನಾವು ಉದ್ಯಮ ಮಾತ್ರ ಮಾಡಬಾರ್ದು, ಇದರ ಮಾಧ್ಯಮ ಅಂತ ಇಟ್ಕೊಂಡು ಬಂದಾಗ ಮಾತ್ರವೇ ಈಗ ನಾವು ಏನಾದರೂ ಸಾಧ್ಯ. ಸೊ ನಾನು ಒಂದೆರಡು ಮಾತು ಹೇಳಿ